ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವುದು ಸ್ವಾಗತಾರ್ಹ. ಇದುವರೆಗೂ ನಮ್ಮ ಜಿಲ್ಲೆ ಮಹಿಳಾ ಪ್ರಾತಿನಿಧ್ಯ ಹೊಂದಿರತಕ್ಕಂತ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಏನಂದ್ರೆ ಯಾರು ಕೂಡ ಮುಂದೆ ಬಂದಿರಲಿಲ್ಲ. ನನ್ನ ಸಹೋದರಿ ಈ ಸ್ಪರ್ಧೆ ಮಾಡಿರುವುದು ಬಹಳ ಸಂತೋಷ. ಉನ್ನತ ಶಿಕ್ಷಣ ಪಡೆದಿದ್ದಾರೆ, ಸಾಹಿತ್ಯಿಕ ಅಭಿರುಚಿಯುಳ್ಳವರಾಗಿದ್ದಾರೆ, ಸಾಹಿತ್ಯ ಜೊತೆಗೆ ಸಂಸ್ಕೃತಿ ಸಂಸ್ಕಾರ ಎಲ್ಲವನ್ನ ಮೈಗೂಡಿಸಿಕೊಂಡಿರ್ತಕ್ಕಂತ ನನ್ನ ಸಹೋದರಿಗೆ ಈ ಜಿಲ್ಲೆಯ ಪ್ರತಿಯೊಬ್ಬ ಕನ್ನಡ ಸಾಹಿತ್ಯನ ಸದಸ್ಯರು ಪರಿಷತ್ತಿನ ಸದಸ್ಯರು ಮತ ನೀಡಬೇಕಂತೇಳಿ ಒಮ್ಮೆ ಅವಕಾಶ ಕೊಟ್ಟೆ. ನೋಡೋಣ, ಮತ್ತೊಮ್ಮೆ ಇವರು ನಮ್ಮ ಅನಿಸಿಕೆ ಪ್ರಕಾರ ಸಾಧನೆ ಮಾಡದೆ ಹೋದಾಗ ಆಗ ವಿಚಾರ ಮಾಡಿದಂತೆ ಇನ್ನೊಬ್ಬರ ಬಗ್ಗೆ ಈಗಾಗಲೇ ಪುರುಷರುಗಳಾಗಿದ್ದಾರೆ, ನನ್ನ ಸಹೋದರ ಮಿಶ್ರರತ್ನ ಆಗಿದ್ದಾರೆ, ಮತ್ತಾಕೆ ಅವರು ಪ್ರಯತ್ನ ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಒಮ್ಮೆ ಇವ್ರಿಗೆ ಹೆಂಗೆ ಅವಕಾಶ ಕೊಡಲಿ, ನೆಕ್ಸ್ಟ್ ಇನ್ನೂ ಮಂಜುನಾಥ್ ಆಗಲಿ ಇನ್ನು ಯಾರಾದ್ರೂ ಆಗಲಿ ನನ್ನ ಮೊದಲನೇ ಆದ್ಯತೆ ಅನ್ನೋದಕ್ಕಿಂತ ಪ್ರಪ್ರಥಮ ಆದ್ಯತೆ ನನ್ನ ಸಹೋದರಿಗೆ ಕೊಡಬೇಕಂತೇಳಿ ನಾನು ಮತ್ತೆ ಪ್ರಾರ್ಥನೆ ಮಾಡ್ತೀನಿ.